ನನ್ ಕ್ವೆಶನ್ ಆನ್ಸರ್ ಇಸ್ ಸೆಗ್ಮೆಂಟ್ ಬಂದಿತ್ತು. ಇವಾಗ ಮ್ಯಾಡಮ್ ಅವ್ರು ಹೇಳ್ತಾರೆ, ಕೇಳಿ ಮೇಡಮ್. ನೀನು ಯಾವ ಒಂದು ಸಾಂಗ್ ನ ರಿಪೀಟ್ ಮಾಡಿ ರಾಕೆಟ್ ತರ ಹೋಯ್ತು. ನೀನು ಯಾವ ಒಂದು, ನನಗೆ ಟೆನ್ಷನ್, ನನ್ ಕ್ವೆಶನ್ ದಂಬ ತರ ಇರುತ್ತೆ, ಕೇಳ್ಬಿಟ್ಟು ಮುಗಿಸ್ಬಿಡೋಣ. ನೀನು ಯಾವ ಒಂದು ಸಾಂಗ್ ನ ರಿಪೀಟ್ ಮಾಡಲ್ ಹಾಕೊಂಡ್ ಹೇಳ್ತೀಯ ಸದ್ಯಕ್ಕೆ? ಆಮೇಲೆ ಅದನ್ನ ಬಿಟ್ರೆ ತಮಿಳಿಂದು ಐ ಮೂವಿ ನಂದು ಹಲೋ ಟ್ಯೂನ್. ನಾವು ಹಾಡಿತ್ತಲ್ಲ ಇವಾಗ, ಹಾಡಿದ್ವಿ ಅಲ್ಲ ಅವಳಿಲ್ವಾ? ಏಯ್ ಹಾಡ್ತೀವಪ್ಪ, ನಮ್ದೇ ನಮ್ದ್ರಲ್ಲಿ ನೀನು ನಿನ್ನ ಮೂರ್ ವರ್ಡ್ ಡಿಫೈನ್ ಮಾಡ್ಕೊಳ್ಳೋದಂದ್ರೆ ಏನ್ ಡಿಫೈನ್ ಮಾಡ್ತೀನಿ? ಹಾಗೆ ನನ್ನನ್ನು ಯಾವ ವರ್ಡ್ಸ್ ಅಲ್ಲಿ ಡಿಫೈನ್ ಮಾಡ್ತಾ ಹೇಳ್ಬಿಡು. ಯುವರ್ ಅಮೇಝಿಂಗ್, ಜೆನ್ಯೂನ್, ಸ್ವೀಟ್ ಹಾರ್ಟ್, ಆ್ಯಂಡ್ ಡೌನ್ ಟು ಅರ್ತ್. ನಮ್ಮೂರೇ ಹೇಳಿದ್ ಎಕ್ಸ್ಟ್ರಾ ಹೇಳ್ಬಿಡ. ನನ್ನ ಏನ್ ಡಿಫೈನ್ ಮಾಡ್ಕೊಳ್ಳಿ? ಮೆಚೂರ್ಡ್, ಕ್ಯೂಟ್, ಡೌನ್ ಟು ಅರ್ತ್. ನೋಡಿ ಸಿ ಕ್ಯೂಡಿ ಎಲ್ಲ ಚೈಲ್ಡಿಶ್ ಯಾರು ಹೇಳ್ತಾರೆ. ಚೈಲ್ಡಿಶ್ ಒನ್ ಮಂಕಿ ಟೂ ಮಂಕಿ ಚೈಲ್ಡಿಶ್ ಯಾ. ನೀನು ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರನ್ನ ಲಾಸ್ಟ್ ಸ್ಟಾಕ್ ಮಾಡಿರೋದು? ಬಟ್ ರೀಸೆಂಟ್ ಆಗಿ ಅಂತ ಹೇಳಕ್ಕಿಲ್ಲ, ಕಾಂಟ್ರವರ್ಸಿ ಆಗುತ್ತೆ. ಬಟ್ ಒಬ್ಬರನ್ನ ಸ್ಟಾಕ್ ಮಾಡಿದ್ವಿ, ಅಲ್ಲಿ ಇವಳಿಗೆ ಗೊತ್ತು. ಎಕ್ಸ್ಪ್ರೆಷನ್ ಅಲ್ಲಿ ಗೊತ್ತಾಗುತ್ತೆ ನಂಗೆ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಕಣ್ಣಲ್ಲಿ ಮಾತಾಡ್ಕೊತಾ ಇರ್ತೇನೆ ಸರ್, ನನ್ ನಿಜ ಅಲ್ಲ. ಓಕೆ, ನೀನು ನೀನು ಒಬ್ರು ಅಂದ್ರೆ ತುಂಬಾ ಚೆನ್ನಾಗಿ ಬಟ್ಟೆ, ನಿಂಗೆ ಗೊತ್ತಲ್ಲ ನೀನ್ ಡೈಲಿ ಫಾಲೋ ಮಾಡ್ತಿದ್ರೆ ಯಾವ್ದೋ ನಿಂಗ್ ಸ್ಟೈಲಿಂಗ್ ಇಷ್ಟ ಆಗಿರುತ್ತೆ. ಅವ್ರದ್ದು ವಾರ್ಡ್ರೋಬ್ ಇಂದ ನೀನ್ ಕದಿಬೇಕು ಅಂತಂದ್ರೆ ಯಾರ ವಾರ್ಡ್ರೋಬ್ ಕದಿಯಲಿ? ಲೈಕ್ ಹರ್ ಡ್ರೆಸ್ಸಿಂಗ್ ಸ್ಟೈಲ್, ಶಿ ಇಸ್ ಎ ವೆರಿ, ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಲೈಕ್ ಹರ್ ಡ್ರೆಸ್ಸಿಂಗ್ ಸ್ಟೈಲ್. ಥ್ಯಾಂಕ್ ಯು ಸೋ ಮಚ್. ಯಾರು ಅವಾರ್ಡ್ ಕೊಟ್ಟಿಲ್ಲ ಅಂದ್ರೆ ಬೇಡ, ನೀನ್ ಕೊಟ್ಟಾರ. ನಿಂಗೆ ಬಾಯ್ಸ್ ಅಲ್ಲಿ ಮೂರ್ ವಿಷಯ ಅಟ್ರಾಕ್ಟ್ ಆಗುವಂತದ್ದು ಏನು ಬಾಯ್ಸ್ ಅಲ್ಲಿ? ಡ್ರೆಸ್ಸಿಂಗ್ ಸ್ಟೈಲ್, ಹೈಜೀನ್, ಫಿಂಗರ್ಸ್ ಅಟ್ರಾಕ್ಟ್ ಆಗಬೇಕಾ? ನಂಗೆ ಹೈಜೀನ್ ಆಗಿರ್ಬೇಕಂದ್ರೆ ಫಿಂಗರ್ಸ್ ಆಕ್ಚುಲಿ ಅಟ್ರಾಕ್ಟ್ ಆಗತ್ತೆ. ಲೈಕ್ ಅಂದ್ರೆ ಕ್ಲೀನ್ ಆಗಿದ್ದು, ನೀಟ್ ಆಗಿದ್ರೆ, ಡ್ರೆಸ್ಸಿಂಗ್ ಸ್ಟೈಲ್ ಆ್ಯಂಡ್ ದ ವೇ ದೇ ಟ್ರೀಟ್ ಪರ್ಸನ್, ಅದು ಗರ್ಲ್ ಆಗಿರ್ಬೋದು ಬಾಯ್ ಆಗಿರ್ಬೋದು, ಜೆಂಟಲ್ಮನ್ ಆಗಿ. ಆಮೇಲೆ ಡ್ಯಾನ್ಸಿಂಗ್, ಆಮೇಲೆ ಎಕ್ಸೆಟ್ರಾ. ಥ್ಯಾಂಕ್ಸ್, ನನ್ನ ಮೂರೇ ಕೇಳಿ. ಯಾವ ಒಂದು ಸ್ಟೈಲ್ ತುಂಬಾ ಓವರ್ ರೇಟೆಡ್ ಅಂತ ಅನ್ಸುತ್ತೆ? ಯಾರ ಸ್ಟೈಲ್? ತುಂಬಾ ಕ್ಲೋದಿಂಗ್ ಬಗ್ಗೆ ಮಾಡ್ಬಿಡಿದೀನಿ. ಯಾವ ಸ್ಟೈಲ್? ಯಾವ ಸ್ಟೈಲ್? ಯಾವ ಡ್ರೆಸ್ಸಿಂಗ್ ಸ್ಟೈಲ್ ತುಂಬಾ ಓವರ್ ರೇಟೆಡ್ ಅಂತ ಅನ್ಸುತ್ತೆ? ತುಂಬಾ ಇವಾಗ ಕ್ಲೋದಿಂಗ್ ಬಗ್ಗೆ ಮಾಡ್ಬಿಡಿದೀನಿ. ಓ ಮೈ ಗಾಡ್, ಗೋವಾಗ ಹೋಗ್ತಾ ಹಿಂಗೆ ಡ್ರೆಸ್ ಹಾಕೋಬೇಕು, ಸ್ಲೀವ್ಲೆಸ್ ಹಾಕೋಬೇಕು, ಡೀಪೇ ಹಾಕೋಬೇಕು ಅನ್ನೋದೇನ್ ಬರ್ತಾರೆ, ಅದು ತುಂಬಾ ಓವರ್ ರೇಟೆಡ್ ಅಂತ ಅನ್ಸುತ್ತೆ. ಯು ಕ್ಯಾನ್ ಗೋ ಇನ್ ಸ್ಯಾರೀಸ್ ಆಲ್ಸೋ, ನಾಟ್ ಓನ್ಲಿ ಗೋವಾ, ಎನಿವೇರ್ ಇನ್ ದ ಬ್ಯಾಂಗ್ಳೂರ್ ಆಲ್ಸೋ.
ಹೀಲ್ಸ್ ಹಾಕೊಂಡ್ ಬನ್ನಿ. ಹೀಲ್ಸ್ ಐ ಫೀಲ್ ಲೈಕ್ ಓವರ್ರೇಟೆಡ್. ಇಟ್ಸ್ ವೆರಿ ಓವರ್ರೇಟೆಡ್. ಚಪ್ಪರ್ ತರ ಹೋಗ್ತಾ ಇರ್ತೀವಿ. ಪಾರ್ಟಿನ ಸಾರಿ ಹಾಕೊಂಡ್ ಬೇಕಿದ್ರು ಮಾಡ್ಬೋದು, ಎಂತ ಫ್ಲಾಟ್ ಹಾಕೊಂಡ್ ಬೇಕಿದ್ರು ಮಾಡ್ಬೋದು, ಇಲ್ಲಾಂದ್ರೆ ಬರೀ ಚಪ್ಪಲಲ್ಲಿ ಐ ಮೀನ್ ಬರೀ ಕಾಲಲ್ಲಿ ಬೇಕಿದ್ರು ಮಾಡ್ಬೋದು. ವೈ ನಾಟ್ ಲಿಟ್ರಲಿ ನಾವು ಬರೀ ಕಾಲ್ ಫ್ಲಾಟ್ಸ್ ಅಲ್ಲೇ ಮಾಡಿದ್ದೀವಿ. ನಾವು ಬರೀ ಕಾಲದಲ್ಲಿ ಎಷ್ಟು ಡಾನ್ಸ್ ಮಾಡಿದ್ದೀವಿ, ನಂಗೆ ಅದು ತುಂಬಾ ಓವರ್ರೇಟೆಡ್ ಅಂತ ಅನ್ಸುತ್ತೆ. ತುಂಬಾ ಒಂದು ಬೇಸ್ಟ್ ಅಡ್ವೈಸ್ ಅಂತ ನಿಮ್ಗೆ ಯಾವ್ದು ತಗೊಂಡಿದ್ರು ನಿಮ್ಗೆ ಅಡ್ವೈಸರ್ ಫುಲ್ ಬೇಸ್ಟ್ ಅಂತ ಅನ್ಸುತ್ತೆ. ಹಂಗಿಲ್ಲ ಬಟ್ ನನ್ ಕಾಮೆಡಿ ಚೆನ್ನಾಗಿ ಮಾಡ್ತೀನಿ ಅಂತಂದ್ಬಿಟ್ಟು ಕಮೆಂಟ್ಸ್ ಬಂದಿತ್ತು. ನಮ್ಮ ವೆರಿ ಗುಡ್ ಕಾಮಿಡಿ ಆಕ್ಟರ್ ಅಂತಂದ್ರೆ ಗೈಸ್ ಯಾರು ಹೇಳಿದಾರಲ್ಲ ನಿಂಗೇನ್ ತುಂಬಾ ಫ್ರಸ್ಟ್ರೇಟ್ ಆಗತ್ತೆ ಯಾವ ವಿಷಯ ಆಲ್ರೆಡಿ ಫಸ್ಟ್ ನನ್ನ ಮುಖದಲ್ಲಿ ಬಂದಾಯ್ತು. ಜನಗಳು ನಂಬಿ ಮೋಸ ಹೋದಾಗ ನನ್ನ ಅಡ್ವೈಸ್ ಕರೆಕ್ಟಾಗಿ ತಗೊಳ್ದೆ ಇರಬೇಕಾದ್ರೆ, ಆಮೇಲೆ ತುಂಬ ಫ್ರಸ್ಟ್ರೇಟ್ ಆಗೋದು ನಾವ್ ದುಡ್ಡಿರೋ ದುಡ್ಡನ್ನ ಜಾಸ್ತಿ ಬಿಗ್ ಮಾಡಿ ಕೇಳ್ತಾ ಇರ್ತೀವಲ್ಲ, ಪ್ಲೀಸ್ ಕೊಡಿ ಪ್ಲೀಸ್ ಕೊಡಿ ಪ್ಲೀಸ್ ಕೊಡಿ. ಹೌದು ಆಮೇಲೆ ಬಟ್ಟೆ ನಪ್ಪ ತಗೊಂಡು ರಿಟರ್ನ್ ಬೇಗ ಬಂದು ಕೊಡ್ಬೇಕು, ನಾವು ಪದೇ ಪದೇ ಕೇಳಕ್ಕಾಗಲ್ಲ. ನಂಗೆ ಅದು ತುಂಬ ಫಸ್ಟ್ ಇಟ್ ಆಗುತ್ತೆ. ಆ್ಯಂಡ್ ನೀವು ಯಾಕೆ ಅದು ಕ್ಯಾನ್ಸಲ್ ಮಾಡಿಲ್ಲ ಅಂದ್ರೆ ಅವಳವ್ಳ ಬಟ್ಟೆ ಯಾರಿಗೂ ಶೇರ್ ಮಾಡೋಣ. ಆ್ಯಂಡ್ ಒಂದು ಇಟ್ಸ್ ಅ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ನಾನು ತುಂಬ ರೆಸ್ಪೆಕ್ಟ್ ಮಾಡ್ತೀನಿ ಪ್ರತಿಯೊಬ್ಬರನ್ನು, ಆ್ಯಂಡ್ ಅವರು ನೀವು ಅಂತಾನೆ ಕರಿತೀನಿ. ನಾನು ದೊಡ್ಡೋಳ ಚಿಕ್ಕೋಳ ಸೆಕೆಂಡ್ರಿ, ಬಟ್ ನಾನು ಯಾರಾದರೂ ನೀನು ಹೋಗು ಬಾ ಅಂದ್ರೆ ಸ್ಟಾರ್ಟಿಂಗ್ ಚಾಟ್ಸ್ ಎಲ್ಲ ಕೆಲವು ತುಂಬ ಇರಿಟೇಟ್ ಆಗುತ್ತೆ. ಬಟ್ ನಾನು ಏನು ಹೇಳಕ್ ಹೋಗಲ್ಲ, ಸರಿ ಬಿಟ್ಬಿಡಿ ಅಂತ ಬಿಟ್ಟು ನನಗೆ ಫಸ್ಟ್ ಆಗೋದು ಅಂದರೆ ಕರೆಕ್ಟ್ ಆಗಿ ನನ್ನ ಥರ ಶುರು ಮಾಡ್ಬೇಕು. ಓಕೆ ನಾನು ಹೇಳಿಕೊಡ್ತೀನಿ. ಫಸ್ಟ್ ಅನ್ವಿತಾ ಅಕ್ಕ ಅಂತ ಸ್ಟಾರ್ಟ್ ಮಾಡಬೇಕು, ಆಮೇಲೆ ನೀನು ಅನ್ಬೇಕು, ಆಮೇಲೆ ಹೋಗಲ್ಲ ಬಾರಲ್ಲ ಅನ್ಬೇಕು. ಹತ್ರದಿರೋರು ಬಿಟ್ಟು ನಾನು ದೂರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮಗೆ ಯಾವ ತುಂಬಾ ಗಿಲ್ಟಿ ಪ್ಲೇಷರ್? ಡೋನಟ್ಸ್ ಅಂಡ್ ಗೋಲ್ಗಪ್ಪ. ಚಾಯ್ ಲಿಟ್ರಲಿ ಅಪ್ಪ ನಾವಿಬ್ರು ಚಾಯ್ ಅಡಿಕ್ಟ್ಸ್. ನನಗೆ ಒಂದ್ಸತಿ ಡಾಕ್ಟರ್ ಹತ್ರ ಹೋದಾಗ ಚಾಯ್ ಬಿಟ್ಬಿಡಿ ಅಂದ್ರು, ಅಷ್ಟು ಕುಡ್ದಿದ್ದೀನಿ ಚಾಯ್. ದಟ್ಸ್ ಮೈ ಸಾರಿ ಸಾರಿ ಚಾಯ್ ಸಾರಿ ದಟ್ಸ್ ದ ಫಸ್ಟ್ ಒನ್. ಇದು ಫಾಸ್ಟ್ ಆಗಿ ಹೇಳ್ಬೇಕು, ನಾಲ್ಕು ವರ್ಡ್ ಬಿಯಿಂದ ಸ್ಟಾರ್ಟ್ ಆಗೋದು ಹೇಳ್ಬೇಕು. ಫಾಸ್ಟ್ ಬಿ ಇಂದ ಸ್ಟಾರ್ಟ್ ಆಗೋ ನಾಲ್ಕು ವರ್ಡ್ ಹೇಳ್ಬೇಕು. ಬ್ಯಾಟ್ ಬಾಲ್ ಫಾಸ್ಟ್ ಬೆಟ್ಟ ಬ್ಯಾಟ್ ಬಾಲ್ ಆಗೋಯ್ತು ಆಗೋಯ್ತು. ಬ್ರೂಸ್ಟಿಕ್ ಬೆಟ್ಟ ಬೀನ ಸ್ಟಾರ್ಟ್ ಆಗೋದ ಹೆಂಗ್ ಸಿಕ್ಕಿ ಆಗ್ತಿದೆ ಅಂತಂದ್ರೆ ನೀನು ನೋಡಿ ಕಲಿತ್ಯಾ ಅಥವಾ ಎಕ್ಸ್ಪೀರಿಯನ್ಸ್ ಮಾಡಿ ಕಲಿತ್ಯಾ? ಎರಡೂ ನೋಡಿ ಕೂಡ ಕಲ್ತಿದ್ದೀನಿ, ಎಕ್ಸ್ಪೀರಿಯನ್ಸ್ ಮಾಡಿ ಕೂಡ ಕಲ್ತೀನಿ. ಬಟ್ ಜಾಸ್ತಿ ಕಲ್ತಿರೋದು ಎಕ್ಸ್ಪೀರಿಯನ್ಸ್ ಮಾಡಿನ. ಹಾರ್ಟ್ ಬ್ರೇಕ್ ಆದಾಗಲೇ ಅರ್ಥ ಆಗೋದು, ಕಣ್ಣಲ್ಲಿ ನೀರು ಬರೋದು ಎಕ್ಸ್ಪೀರಿಯನ್ಸ್. ಅವಾಗ ನಮಗೆ ತಿಳಿದಿಲ್ಲ. ಪ್ಲೀಸ್ ನೆಕ್ಸ್ಟ್. ಯಾವುದೋ ಒಂದು ಪ್ರದೇಶಕ್ಕೆ ಐಲ್ಯಾಂಡ್ಗೆ ಹೋಗ್ತಿದ್ಯಾ ನಮಗ, ನೀನು ಈ ಮೂರು ವಸ್ತು ಇಲ್ಲ ಅಂದ್ರೆ ನಂಗೆ ಇರೋಕ್ಕಾಗಲ್ಲ ಅನ್ನೋದು ಪಿಕ್ ಮಾಡ್ಬೇಕು ಅಂತಂದ್ರೆ ಯಾವ ಮೂರು ವಸ್ತುನು ಪಿಕ್ ಮಾಡ್ತೀನಿ? ಮನುಷ್ಯನ್ ಪಿಕ್ ಮಾಡೋದಲ್ಲ. ನೋ ಮನುಷ್ಯ ಅಂದ್ರೆ ಮನುಷ್ಯದ್ರೆಲ್ಲ ಸಾಕು ಅನ್ಸುತ್ತೆ. ನೀನು ಕಲಾವಿದೆ. ಇದು ಲೈಕ್ ಟೇಪ್ ರೆಕಾರ್ಡರ್ ಅಥವಾ ಅಥವಾ ಒಂದು ಕ್ಯೂಟ್ ಕ್ಯೂಟ್ ಆಗಿ ಬರಲ್ಲ. ಐ ವಾಂಟ್ ಟು ಪ್ಲೇ ಸಾಂಗ್ಸ್ ಆನ್ ದಿಸ್. ಸರಿ ಓಕೆ ಹೇಳಿ ನಿನ್ನ ಫುಡ್ ನ ಪಿಕ್ ಮಾಡ್ತೀನಿ. ಆಬ್ವಿಯಸ್ಲಿ ಲಾಟ್ ಆಫ್ ಫುಡ್ಸ್ ಟು ಪ್ರಿಪೇರ್ ಬಿಕಾಸ್ ಐ ಲವ್ ಕುಕಿಂಗ್. ಬುಕ್ಸ್ ಬುಕ್ಸ್ ಓದ್ತೀನಿ. ಓಕೆ ಇನ್ನೊಂದು ಮೂರು ಹೇಳಲ್ಲ ಫಸ್ಟ್ ಯಾವ್ದು ಸಾಂಗ್ಸ್ ಸಾಂಗ್ಸ್ ಪ್ಲೇ ಮಾಡಕ್ಕೆ ಏನಾದ್ರು ಲೈಕ್ ಸ್ಪೀಕರ್ ಟೇಪ್ ರೆಕಾರ್ಡರ್. ಸೆಕೆಂಡ್ ಒನ್ ಫುಡ್ ಪ್ರಿಪೇರ್ ಮಾಡಕ್ಕೆ ಐಟಮ್ಸ್. ನೀವು ನೀನು ಯಾವ ಒಂದು ವಸ್ತುನ ತುಂಬಾ ಕಳ್ಕೊತಿರ್ತೀಯ ಯಾವಾಗ್ಲೂ ಮಿಸ್ ಮಾಡಿ ಮಿಸ್ಪ್ಲೇಸ್ ಆಗ್ತಾ ಇರೋದಕ್ಕೆ? ಇಲ್ಲ ಯಾವ ವಸ್ತು ಇಲ್ಲ, ನಾನು ತುಂಬಾ ಜಾಗ್ರತೆ ಜಾಸ್ತಿ
ನಿಮ್ಗೆ ಯಾವಾಗ ತುಂಬಾ ನಾನು ತುಂಬಾ ಇನ್ಸ್ಪೈರ್ಡ್ ಆಗ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ? ಮಹಾಭಾರತ್ ನೋಡಿದಾಗ ಅಂಡ್ ಸದ್ಗುರು ಮತ್ತೆ ಗೌರ್ ಗೋಪಾಲ್ದು ಗೋಪಾಲ್ ದಾಸ್ ಅವ್ರದ್ದು ವಿಡಿಯೋಸ್ ನೋಡಿದಾಗ ಐ ಫೀಲ್ ವೆರಿ ಇನ್ಸ್ಪೈರ್ಡ್. ಅಂಡ್ ಮಹಾಭಾರತದಲ್ಲಿ ಸ್ಪೆಷಲ್ ಕೃಷ್ಣ ಎಂಟ್ರಿ ಆಗಿ ಅವ್ರು ಕೆಲವೊಂದು ಇದು ಹೇಳ್ತಾರೆ ಬೋಧನೆ, ಹಾ ಅದನ್ನ ನಾನು ಆಕ್ಚುಲಿ ಬರೆದಿಟ್ಕೊಂಡಿದ್ದೀನಿ ಕೂಡ ಇಂಗ್ಲಿಷ್ ನಲ್ಲಿ. ನಂಗೆ ಅದು ತುಂಬಾ ಇನ್ಸ್ಪೈರ್ ಆಗುತ್ತೆ. ಓಕೆ, ದಟ್ಸ್ ಆಲ್. ಗುಡ್ ಕ್ವೆಶ್ಚನ್. ನಾಟ್ ಬ್ಯಾಡ್. ಯಾ, ನಾಟ್ ಬ್ಯಾಡ್, ವೆರಿ ಗುಡ್ ಕ್ವೆಶ್ಚನ್ಸ್. ಇಲ್ಲಿಂದ ತುಂಬಾ ಜಾಸ್ತಿ ಜನರಲ್ ನಾಲೆಜ್. ಇವಳು ಟೀನೇಜ್ ತರ ಕ್ವೆಶನ್ಸ್ ಕೇಳಿದ, ನಾನು ಇವಳ ಏಜ್ ತರ ಕ್ವೆಶನ್ಸ್ ಕೇಳಿದ್ವಿ. ಇಟ್ ವಾಸ್ ನೈಸ್. ಸೊ ದಿಸ್ ಇಸ್ ಅ ಸೆಗ್ಮೆಂಟ್ ಕ್ವೆಶನ್ಸ್ ಬಗ್ಗೆ, ನಮ್ ಬಗ್ಗೆ, ನಮ್ಗೆ ಏನ್ ಇಷ್ಟ ಕಷ್ಟ ಅಂತ ಅರ್ಥ ಮಾಡ್ಕೊಂಡಿದ್ದೀರಾ, ಐ ಮೀನ್ ಗೊತ್ತಾಗಿದೆ ಅಂತ ಅರ್ಥ ಮಾಡ್ಕೊಟ್ಟಿಂದ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಐ ಹೋಪ್ ಯು ಲೈಕ್ ದಿಸ್ ಸೆಗ್ಮೆಂಟ್. ನೆಕ್ಸ್ಟ್ ಸೆಗ್ಮೆಂಟ್ ಅಲ್ಲಿ ನಮ್ಮಿಬ್ರಿಂದ ಇನ್ನೂ ಏನು ವಿಷಯಗಳು ನಿಮ್ಗೆ ಗೊತ್ತಾಗ್ಬೇಕು ಅಂತ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಮತ್ತೆ ವಿಡಿಯೋ ಮಾಡ್ತೀವಿ ನೋಡೋಣ, ಟ್ರೈ ಮಾಡಿ. ಸೊ ಅವಾಗ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಮಾಡ್ತೀವಿ. ಎಸ್, ಡೆಫಿನೆಟ್ಲಿ ಟೈಮ್ ಸಿಕ್ಕಿದಾಗ ನಾವು ಮಾಡೋದೇ ಅದನ್ನ, ವಿಡಿಯೋಸ್ ನ ಮಾಡೋಣ. ಅಂಡ್ ಎಲ್ಲಿ ನಿಲ್ಸಿದ್ದೆ? ಹಾ, ನೆಕ್ಸ್ಟ್ ಸೆಗ್ಮೆಂಟಿಗೆ ಹೋಗ್ಬೇಕು ಇವಾಗ. ನೆಕ್ಸ್ಟ್ ಸೆಗ್ಮೆಂಟಿಗೆ ಹೋಗಿ ನಾವು ತುಂಬಾ ಮಾತಾಡ್ಬಿಟ್ಟಿದ್ದೀವಿ ಇವಾಗ ಆಲ್ರೆಡಿ ಈ ಸೆಗ್ಮೆಂಟ್ ಅಲ್ಲಿ. ನಾನು ಅನ್ಕೊಂಡಿದ್ದೆ ಇವಳೇ ಹೇಳೋದು ಗೊತ್ತಾ, ವಿಡಿಯೋ ಸ್ಟಾರ್ಟ್ ಮಾಡೋದ್ರಿಂದ ಮುಂಚೆ 3 minutes ಮಾತಾಡೋಣ. ಚಾಟ್ಸ್ ಚಾಟ್ ಇರುತ್ತೆ, ಚೇತು ಹತ್ರ ಬರ್ತಿದ್ದಂಗೆ 3 minutes ನಾವು ಕ್ವಶನ್ ಆನ್ಸರ್ಸ್ ಕೇಳ್ತೀವಿ, ಮಾತಾಡ್ತೀವಿ. ಅದಾದ್ಮೇಲೆ ಅದು ಇನ್ನೊಂದು ಸೆಗ್ಮೆಂಟ್ ಮಾಡೋಣ, ಮುಗಿಸ್ಬಿಡೋಣ. 7 minutes ಟೋಟಲ್ ಆಗಿ ಒಂದು 10 minutes ವಿಡಿಯೋ ಸಾಕು ಅಂತ ಮಾತಾಡಿದ್ವಿ ಮಾತಾಡಿದ್ವಿ ಮಾತಾಡಿದ್ವಿ, ವಿಡಿಯೋ ಇನ್ನೂ ಮುಗ್ದೇ ಇಲ್ಲ. ಇದನ್ನೇ ಒಂದು ಲಿಟ್ರಲಿ ಒಂದು ಬ್ಲಾಗ್ ಆಗುತ್ತಾ ಅಂತ ಎರಡ್ ಪಾರ್ಟ್ ಮಾಡ್ಬೋದು, ಪಾರ್ಟ್ 1 ಪಾರ್ಟ್ 2 ಅಂತ ಮಾಡ್ಬಿಡು. ನೆಕ್ಸ್ಟ್ ಸೆಗ್ಮೆಂಟ್ ಪಾರ್ಟ್ 3 ಅಂತ ಪಾಪ ನಿಮ್ ಡಿಒಪಿ ಪ್ಲಸ್ ಎಡಿಟರ್ ಅವ್ರಿಗೆ ಎಲ್ಲಿ ಏನ್ ಮೇಮ್ಸ್ ಆಗ್ಲಿ, ಎಲ್ಲಿ ಏನ್ ಎಡಿಟಿಂಗ್ ಮಾಡ್ಲಿ ಅವ್ರಿಗೆ ಆಕ್ಚುಲಿ ಯೋಚನೆ ಮಾಡ್ತಾ ಇರ್ತಾವ್ ಅವ್ರಿಂದ ನಾ ಕುತ್ಕೊಂಡು. ಓಕೆ, ನಾವು ಇಷ್ಟೊತ್ತು ಆಟ ಆಡಿದ್ವಿ, ಇಷ್ಟೊತ್ತು ನಾವು ಮಜಾ ಮಾಡಿದ್ವಿ, ನಾವು ಇಷ್ಟೊತ್ತು ಚಿಟ್ ಚಾಟ್ ಮಾಡಿದ್ವಿ, ಅದನ್ನೆಲ್ಲ ನೀವು ನೋಡಿ ನೀವು ಎಂಜಾಯ್ ಮಾಡಿದಿರಾ ಅಂತ ಅನ್ಕೊಂಡಿದ್ವಿ. ಇವಾಗ ನಾವು ಟೈಮ್ ವೇಸ್ಟ್ ಮಾಡಿದೆ, ನೆಕ್ಸ್ಟ್ ಸೆಗ್ಮೆಂಟ್ಗೆ ಹೋಗ್ತೀವಿ. ಲೈಟ್ ಹೋಗುತ್ತೆ, ಲೈಟ್ ಹೋಗುತ್ತೆ. ಆಮೇಲೆ ಇನ್ನೊಂದೇನಂದ್ರೆ ಅದಕ್ಕೆ ಟೈಮ್ ಬೇಕು ಜಾಸ್ತಿ, ಏನೇನೋ ಪ್ರಿಪೇರ್ ಮಾಡೋಕ್ಕೆ ಹೋಗ್ಬೇಕು. ಅದು ಮಾಡಿಕೊಂಡು ಬಂದ್ಬಿಟ್ಟು ರಪ್ಪ ಅಂತ ನಿಮ್ಮ ಮುಂದೆ ಇನ್ನೊಂದು ಫುಲ್ ಸೆಗ್ಮೆಂಟ್ ರೆಡಿ ಆಗಿರುತ್ತೆ. ಫುಲ್ ಎಂಟರ್ಟೈನ್ಮೆಂಟ್. ನಾವಿಬ್ರು ಆಂಕರಿಂಗ್ ಮಾಡಿದ್ರು ಅಂತ ಗೊತ್ತಿದ್ದಾನೆ, ಒಂದ್ ಬ್ರೇಕ್ ತಗೋ ಅಂತ ಹೇಳ್ಬಾರ್ದು. ನಮ್ಮ ಟಿವ ಎಲ್ಲ ವೀಕ್ಷಕರು ಒಂದು ಸಣ್ಣ ಪುಟ್ಟ ಬೇಕಾದ್ರು ವಾಪಸ್ ಬರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.